हेलो फ्रेंड्स ನಾವು ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಮಾರ್ಟ್ಫೋನ್ನ ಬೈ ಮಾಡಬೇಕಾದ್ರೆ ಏನೆಲ್ಲ ಒಂದು ವಿಷಯಗಳನ್ನು ತಿಳ್ಕೊಂಡು ಒಂದು ಸ್ಮಾರ್ಟ್ಫೋನ್ನ ಬೈ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಅದರ ಜೊತೆಗೆ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಸ್ಮಾರ್ಟ್ಫೋನ್ ತೊಗೊಳ್ಬೇಕಾದ್ರೆ ನಾವು ಮೇನ್ ಇಂಪಾರ್ಟೆಂಟ್ ಆಗಿ ನೋಡಬೇಕಾದಂಥದ್ದು ಒಂದು ಒಳ್ಳೆಯ ಬ್ರ್ಯಾಂಡ್. ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಬ್ರ್ಯಾಂಡ್ನಲ್ಲಿರೋ ಒಂದು ಫೋನನ್ನು ತೊಗೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕಂತಂದರೆ ಅದರಲ್ಲಿ ಎಲ್ಲ ಫೀಚರ್ಗಳನ್ನು ಆ್ಯಡ್ ಮಾಡಿರ್ತಾರೆ, ಒಳ್ಳೆ ಒಳ್ಳೆ ಫೀಚರ್ಗಳನ್ನು, ನಮಗೆ ಬೇಕಾದಂಥ ಒಂದು ಒಳ್ಳೆ ಒಳ್ಳೆ ಫೀಚರ್ಗಳನ್ನು ಆ್ಯಡ್ ಮಾಡಿರ್ತಾರೆ. ಅದ್ರ ಜೊತೆಗೆ ಒಂದು ಕ್ಯಾಮ್ರಾ ಕ್ವಾಲಿಟಿ ಆಗಿರ್ಬೋದು, ಒಂದು ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಪ್ರತಿಯೊಂದು ರೀತಿಯಲ್ಲೂ ಅದು ನಮಗೆ ಚೆನ್ನಾಗಿ ಅನಿಸುತ್ತೆ. ಮತ್ತು ಬೈ ಮಿಸ್ಟೇಕ್ ಆ ಫೋನ್ಗೆ ಏನಾದರೂ ಆಯ್ತಂದರೆ, ಏನಾದರೂ ಪ್ರಾಬ್ಲಮ್ ಆಯ್ತಂದರೆ ಅದಕ್ಕೆ ಅದರದ್ದೊಂದು ಸರ್ವಿಸ್ ಸೆಂಟ್ರ್ಗಳು ನಮಗೆ ಎಲ್ಲ ಕಡೆ ಎಲ್ಲ ಪ್ಲೇಸಲ್ಲೂ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ನಮಗೆ ಒಂದು ಒಳ್ಳೆ ಬ್ರ್ಯಾಂಡಲ್ಲಿರೋ ಫೋನನ್ನು ತೊಗೊಳ್ಳೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಆಗಿ ನೋಡಬೇಕಂದ್ರೆ ಆ ಫೋನ್ನ ಒಂದು ಸ್ಟೋರೇಜ್, ಇಂಟರ್ನಲ್ ಸ್ಟೋರೇಜ್, ಅದನ್ನು ನಾವು ಜಾಸ್ತಿ ಇರೋದನ್ನು ತೊಗೊಳ್ಳೋಕ್ಕೆ ಟ್ರೈ ಮಾಡಬೇಕು. ಯಾಕಂತಂದರೆ ಕಡಿಮೆ ಇರೋದನ್ನು ತೊಗೊಂಡ್ರೆ ಅದು ಬೇಗನೆ ಫುಲ್ ಆಗಿ ಹೋಗ್ಬಿಡುತ್ತೆ, ಜಾಸ್ತಿ ಇನ್ಫಾರ್ಮೇಷನ್ ಸ್ಟೋರ್ ಮಾಡೋಕ್ಕಾಗಲ್ಲ. ಜಾಸ್ತಿ ಇರೋದನ್ನು ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ, ಹೆಚ್ಚಿನ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ಬೋದು. ಇಂಟರ್ನಲ್ ಸ್ಟೋರೇಜ್ ಕಡಿಮೆ ಅಂದ್ರೂ 32 GBವರೆಗೂ ಇರಲಿ, ಅದಕ್ಕಿಂತ ಜಾಸ್ತಿ ಇದ್ರೆ ಇನ್ನೂ ಒಳ್ಳೆಯದು. ಇವತ್ತು ಮಾರ್ಕೆಟಿಂಗಲ್ಲಿ 64 GB, 128 GB, 256 GBವರೆಗೂ ಸಿಗ್ತಾ ಇರುತ್ತೆ. ಎಷ್ಟು ಜಾಸ್ತಿ ಇರೋದನ್ನ ಬೈ ಮಾಡಿದ್ರೆ ಅಷ್ಟು ನಮಗೆ ಇನ್ಫಾರ್ಮೇಷನ್ ಸ್ಟೋರ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಫೋನ್ನ ಬ್ಯಾಟ್ರಿ ಇದು ಕೂಡ ಇವತ್ತು ನಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಆಗಿದೆ. ಫೋನ್ನ ಬ್ಯಾಟ್ರಿ ಕಡಿಮೆ ಅಂದ್ರೂ ಒಂದು 3000 mAh ಆದರೆ ಇರಲೇಬೇಕಾಗತ್ತೆ, ಅದಕ್ಕಿಂತ ಜಾಸ್ತಿನೇ ಸಿಗುತ್ತೆ ಇವತ್ತು ಮಾರ್ಕೆಟಲ್ಲಿ ಕಡಿಮೆ ಪ್ರೈಸಲ್ಲಿ. 4000, 5000, 6000 mAh ವರೆಗೂ ನಮಗೆ ಸಿಗ್ತಾ ಇದೆ ಮಾರ್ಕೆಟಿಂಗಲ್ಲಿ. ಈ ಥರ ತೊಗೊಂಡ್ರೆ ತುಂಬ ತುಂಬ ಒಳ್ಳೆಯದು, ಯಾಕಂತಂದರೆ ಆರಾಮಾಗಿ ಒಂದು 2 ದಿನ ಬರುತ್ತೆ. 3000ಗಿಂತ ಕಡಿಮೆ ಇರೋ ತೊಗೊಂಡ್ರೆ ಬೇಗ ಬೇಗ ಖಾಲಿ ಆಗುತ್ತೆ, ಡೈಲಿ 2 ಟೈಮ್ಸ್ ಚಾರ್ಜ್ ಮಾಡಬೇಕು, ಈ ಥರ ಪ್ರಾಬ್ಲಮ್ಸ್ ನಮಗೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ಜಾಸ್ತಿ ಇರೋದನ್ನು ತೊಗೊಳ್ಳೋಕ್ಕೆ ಟ್ರೈ ಮಾಡಿ. ಫೋನ್ನ ಒಂದು ಪ್ರೊಸೆಸರ್, ಕೆಲವೊಂದು ಫೋನ್ಗಳಿಗೆಲ್ಲ ಬೇರೆ ಬೇರೆ ಪ್ರೊಸೆಸರ್ಗಳಿರುತ್ತೆ, ಕೆಲವೊಂದು ಫೋನ್ಗೆ ಸ್ನ್ಯಾಪ್ ಡ್ರ್ಯಾಗನ್ ಇರುತ್ತೆ. ಎಲ್ಲದಕ್ಕಿಂತ ಒಂದು ಸ್ನ್ಯಾಪ್ ಡ್ರ್ಯಾಗನ್ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಸ್ನ್ಯಾಪ್ ಡ್ರ್ಯಾಗನ್ ಇರೋ ಫೋನ್ಗಳನ್ನೇ ಸೆಲೆಕ್ಟ್ ಮಾಡೋಕೆ ಟ್ರೈ ಮಾಡಿ. ನೆಕ್ಸ್ಟ್ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ, ಆಲ್ಮೋಸ್ಟ್ ಅಲ್ಲಿ ಒಂದು HD ಡಿಸ್ಪ್ಲೇ ಇರೋದನ್ನ ತಗೊಳ್ಳಿ. ಗೇಮಿಂಗ್ ಆಗಿರ್ಬೋದು, ಒಂದು ವಿಡಿಯೋಸ್ ಮೂವೀಸ್ ನೋಡೋದಕ್ಕೆ ಒಂದು ಒಳ್ಳೆ ರೆಸೊಲ್ಯೂಷನ್ ಕ್ವಾಲಿಟಿ ಇರತಕ್ಕಂಥದ್ದು ನಮಗೆ HD ಡಿಸ್ಪ್ಲೇ ಸಿಗುತ್ತೆ. ಆಲ್ಮೋಸ್ಟ್ ಅಲ್ಲಿ HD ಡಿಸ್ಪ್ಲೇ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೋಡೋದಾದರೆ ಫೋನ್ನ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇರೋ ಫೋನನ್ನು ತೊಗೊಳ್ಳೋಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ನೀವು ಪ್ರತಿ ಸಲ ಪ್ಯಾಟರ್ನ್ ಅಥವಾ ಪಿನ್ ಹಾಕಿದರೆ ಅದನ್ನು ತೆಗಿತಾ ಟೈಮ್ ವೇಸ್ಟ್ ಮಾಡಬೇಕಾಗತ್ತೆ. ಆಲ್ಮೋಸ್ಟ್ ಅಲ್ಲಿ ಇವತ್ತು ಎಲ್ಲ ಫೋನ್ಗಳಲ್ಲಿ ಫಿಂಗರ್ ಪ್ರಿಂಟ್ ಇರುತ್ತೆ, ಕೆಲವೊಂದು ಫೋನಿಗೆ ಫ್ರಂಟ್ ಸೈಡ್ ಇರುತ್ತೆ, ಕೆಲವೊಂದು ಫೋನ್ಗಳಲ್ಲಿ ಬ್ಯಾಕ್ ಸೈಡ್ ಕೊಟ್ಟಿರ್ತಾರೆ. ಲಾಸ್ಟ್ MI ಕಂಪ್ನಿಯವರು ಒಂದು ಫೋನ್ ರಿಲೀಸ್ ಮಾಡಿದ್ದಾರೆ MI Note 9 Pro, ಅದಕ್ಕೆ ಪವರ್ ಬಟನ್ನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಯಾವುದಂದರೆ 5G. 5G ಬಗ್ಗೆ ಮೇನ್ ಇಂಪಾರ್ಟೆಂಟ್ ಆಗಿ ಹೇಳಲೇಬೇಕು. ನಮ್ಮ ದೇಶದಲ್ಲಿ 5G ಇನ್ನೂ ಲಾಂಚ್ ಆಗಿಲ್ಲ, ಅದಕ್ಕೂ ಮುಂಚೆನೇ ಮಾರ್ಕೆಟಿಂಗಲ್ಲಿ 5G ಫೋನ್ಗಳು ಬಿಡ್ತಾ ಇದ್ದಾರೆ. ಇವಾಗ ನಾವೇನಾದರೂ 5G ಫೋನ್ನ ತೊಗೊಂಡ್ರೆ ಅದು 5G ಬರೋಷ್ಟು ಒಳಗಡೆ ತುಂಬ ಹಳೇದಾಗೋಗಿರುತ್ತೆ, ಯಾಕಂದರೆ 5G ಬರೋಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೂ 2 ವರ್ಷ ಬೇಕಾಗುತ್ತೆ. ಇವಾಗಿರೋ 5G ಫೋನ್ಗಳು 40,000-50,000 ಸಿಗ್ತಾ ಇದೆ. ನೆಕ್ಸ್ಟ್ 5G ಬಂದ ಮೇಲೆ 15,000-20,000 ಆರಾಮಾಗಿ ಸಿಗುತ್ತೆ. ಅದಕ್ಕೋಸ್ಕರ ಇವಾಗ ಯಾರು 5G ಫೋನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್ ನೋಡೋದಾದರೆ ಫೋನ್ನ ಕ್ಯಾಮ್ರಾ, ತುಂಬ ಜನ ಕ್ಯಾಮ್ರಾಕ್ಕೋಸ್ಕರನೇ ಫೋನ್ನ ತೊಗೊಳ್ತಾರೆ. ಬ್ರ್ಯಾಂಡೆಡ್ ಫೋನ್ಗಳಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಫ್ರಂಟ್ ಕ್ಯಾಮ್ರಾ 16MP, ಬ್ಯಾಕ್ ಕ್ಯಾಮ್ರಾ 32MP ಇದ್ದರೆ ಒಳ್ಳೆಯದು. ನಾವು ಒಳ್ಳೆಯ ಕ್ವಾಲಿಟಿ ಇರತಕ್ಕಂಥ ಒಂದು ಫೋಟೋಸ್ನ ತೆಗೆಯೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಕೊನೆಯದಾಗಿ ನೋಡೋದಾದರೆ ಫೋನ್ನ ಒಂದು ರೇಟಿಂಗ್ಸ್, ನೀವು ಫೋನ್ನ ತೊಗೊಳಕ್ಕೆ ಮುಂಚೆ ಅದರದೊಂದು ರೇಟಿಂಗ್ಸ್ ನೋಡ್ಕೊಂಡ್ರೆ ಇನ್ನೂ ಒಳ್ಳೆಯದು. ಇದು ಯಾವ ಥರ ನೋಡೋದಂದರೆ, ಎಲ್ಲರ ಹತ್ರ ನಾರ್ಮಲಾಗಿ ಫ್ಲಿಪ್ಕಾರ್ಟ್ ಅಮೆಝಾನ್ ಆ್ಯಪ್ಗಳು ಇದ್ದೇ ಇರುತ್ತೆ. ಆ ಆ್ಯಪ್ಗಳಲ್ಲಿ ನೀವು ತೊಗೊಳ್ಳೋ ಫೋನ್ನ ನೇಮನ್ನು ಹಾಕಿ ಸರ್ಚ್ ಮಾಡಿದ್ರೆ ಸರ್ಚ್ ಬಾಕ್ಸಲ್ಲಿ ಆ ಫೋನಿನ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ತೋರಿಸುತ್ತೆ ನಮಗೆ ಕೆಳಗಡೆ. ಅದರ ಜೊತೆಗೆ ಅದರಲ್ಲಿ ರೇಟಿಂಗ್ಸನ್ನು ಕೊಟ್ಟಿರ್ತಾರೆ, ಆಲ್ರೆಡಿ ತೊಗೊಂಡು ಯೂಸ್ ಮಾಡಿದ್ರೆ ಅದರಲ್ಲಿ ರಿವ್ಯೂಸನ್ನು ನಿಮಗೆ ಕೊಟ್ಟಿರ್ತಾರೆ, ಅದನ್ನು ನೋಡ್ಬೋದು. ಇಲ್ಲ ಅಂದರೆ ನಿಮ್ಮ ಹತ್ರ ಯೂಟ್ಯೂಬ್ ಇದ್ದರೆ ಯೂಟ್ಯೂಬಲ್ಲಿ ನೀವು ಆ ಫೋನನ್ನು ಹಾಕಿ ಸರ್ಚ್ ಮಾಡಿದ್ರೆ ಆ ಫೋನಿನ ಬಗ್ಗೆ ಅನ್ಬಾಕ್ಸ್ ಮಾಡಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ, ನೀವು ಅದನ್ನು ನೋಡಿ ಸಹ ಫೋನ್ ಬೈ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಧನ್ಯವಾದಗಳು.